ನಮಸ್ಕಾರ ಸ್ನೇಹಿತರೆ, ದೇಶರ ಲವ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಗಂಟೆ ಆಲ್ಮೋಸ್ಟ್ 11 ಗಂಟೆ ಆಗ್ತಾ ಬಂತು. ಈಗ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಈಗ ಒಂದು ಸ್ವಲ್ಪ ಸೌಂಡು ಕಡಿಮೆ ಆಯಿತು. ಬೆಳಿಗ್ಗೆಯಿಂದ JCB ವರ್ಕ್ ನಡೀತಾ ಇತ್ತು ನಮ್ಮ ಮನೆ ಮುಂದೆ, ರೋಡೆಲ್ಲ ಆಗಿತಾ ಇದ್ರು, ಸದ್ಯಕ್ಕೆ ಏನೋ ಡ್ರೈನೇಜ್ ಪೈಪ್ ಹಾಕೋದಕ್ಕೆ ಅಂತ. ಸೊ ತುಂಬ ಅಂದರೆ ತುಂಬಾ ನಾಯ್ಸ್ ಇತ್ತು, ನಾನು ಮಾತಾಡಿದ್ರು ಕೇಳ್ತಾ ಇರಲಿಲ್ಲ, ಹಾಗಾಗಿ ನಾನು ಏನು ಕೂಡ ಬ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಈಗ ಇನ್ನೂ ವರ್ಕ್ ನಡೀತಾ ಇದೆ, ಐ ಥಿಂಕ್ ಸಂಜೆವರೆಗೂ ಕೂಡ ಈ ವರ್ಕ್ ನಡಿಬೋದು ಅನ್ಸುತ್ತೆ. ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಇವತ್ತು ಸಂಜೆವರೆಗೂ ಆಗ್ಬೋದೇನೋ, ನೋ ಐಡಿಯಾ. ಸೊ ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಎಲ್ಲ ಅಂತ. ನಿನ್ನೇನು ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಬಟ್ಟೆ ಒಗೆದಿರಲಿಲ್ಲ, ಬಟ್ ಇವತ್ತು ಕೂಡ ಅವಾಯ್ಡ್ ಮಾಡೋದು ಸಾಧ್ಯ ಇರಲಿಲ್ಲ ಅಂತ. 2 ದಿನದ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ, ಆದರೆ ಸಾಕಷ್ಟು ಧೂಳಿದೆ. ಧೂಳಾಗತ್ತೆ ಅಂತ ಎಷ್ಟು ದಿನ ಅಂತ ಬಿಡೋಣ, ಬಟ್ಟೆ ಒಗಿದೆ. ಈ ಕೆಲಸ ಅಂತೂ ಮುಗಿದಿರೋ ಕೆಲಸ, ಪ್ರತಿದಿನ ಈ ಸೌಂಡಿಗೆ ನಿಜಕ್ಕೂ ಕೂಡ ಐ ಆಮ್ ರಿಯಲಿ ಫೆಡ್ ಅಪ್ ಅನ್ನೋ ಹಂಗಾಗೋಗಿದೆ ನೋಡಿ. ಸೊ ರೋಡೆಲ್ಲ ತೆಗೆದು ಅಗೆದು ಡ್ರೈನೇಜ್ ಪೈಪನ್ನು ಫಿಕ್ಸ್ ಮಾಡೋ ಕೆಲಸ. ಈ ಸೌಂಡನ್ನು ಕೇಳಿ ನಿಜಕ್ಕೂ ಕೂಡ ನಾನು ಸುಸ್ತು ಹೊಡೆದೋಗ್ತಾ ಇದ್ದೀನಿ. ಇನ್ನು ಸಂಜೆವರೆಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಂಡ್ವರೆಗೂ ಆಗೋವರೆಗೂ ಕೂಡ ನಾಯ್ಸನ್ನು ತಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಇದು ಕಂಟಿನ್ಯೂಸ್ ಸೌಂಡ್ ಏನಿದೆ ಗೊತ್ತಾ, ತುಂಬಾ ಒಂದು ಹ್ಯಾಕ್ಟಿಕ್ ಅನ್ಸೋದಕ್ಕೆ ಶುರುವಾಗುತ್ತೆ. ಲಿಮಿಟ್, ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಮೊನ್ನೆ ಆದರೆ ಹಿಂದಿನ ದಿನ ಎಲ್ಲ ಲಾಸ್ಟ್ ವೀಕ್ ಎಲ್ಲ ಪೂರ್ತಿ ಚರಂಡಿನ ಕ್ಲೀನ್ ಮಾಡೋದಕ್ಕೆ ಅಂತ ಚರಂಡಿನೆಲ್ಲ ಮಣ್ಣನ್ನೆಲ್ಲ ತೆಗೆದು ಅದನ್ನ ಕಟ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ರು. ಆ ವರ್ಕ್ ನಡೀತಾ ಇತ್ತು, ನಿನ್ನೆಯಿಂದ ಈ ವರ್ಕ್ ನಡೀತಾ ಇದೆ. ಸೊ ದಿನ ಒಂದೊಂದು ಕೆಲಸ, ಬಟ್ ಎಲ್ಲ ವರ್ಕು ಮುಗಿದ್ಮೇಲೆ ತುಂಬಾ ಚೆನ್ನಾಗಾಗತ್ತೆ ರೋಡು. ರೋಡ್ ನೀಟಾಗಿ ಆಗತ್ತೆ, ಆಮೇಲೆ ಆಗತ್ತೆ. ಬಟ್ ಆ ಪ್ರೋಸೆಸ್ ಎಲ್ಲ ಮುಗಿಯೋವರೆಗೂ ಕೂಡ ಸ್ವಲ್ಪ ಟಾಲರೇಟ್ ಮಾಡಬೇಕು, ತಾಳ್ಮೆಯಿಂದ ನಾವು ಕಾಯಬೇಕಾಗತ್ತೆ. ಹಾಗೆ ಇನ್ನೊಂದು ಅನಿಸ್ತಾ ಇತ್ತು ನನಗೆ, ಒಂದಿನ ಬಟ್ಟೆ ಧೂಳಲ್ಲಿದೆ ಅಂತ ಅಂತಿದ್ದಂಗೆ ನನಗೆ ಎಷ್ಟು ಒಂಥರ ಹೈಜೀನ್ ಕಾನ್ಶಿಯಸ್ ಆಗ್ತೀನಿ, ಅಥವಾ ಯೋ ಬಟ್ಟೆ ಮೇಲೆಲ್ಲ ಎಷ್ಟು ಧೂಳು ಬೀಳ್ತಾ ಇದೆ, JCB ವರ್ಕ್ ನಡೀತಾ ಇದೆ. ಸೊ ನನಗೆ ಬೆಳಗ್ಗೆಯಿಂದ ಒಂಥರ ಅದೇನೋ ಸಂಕಟ ಆಗ್ತಾ ಇತ್ತು. ಅವಾಗ ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಎಷ್ಟೊಂದು ಜನ ಕನ್ಸ್ಟ್ರಕ್ಷನ್ ಆಗೋ ಕಡೆ ಅಲ್ಲೇ ಶೆಡ್ ಹಾಕ್ಕೊಂಡು ಇರ್ತಾರೆ, ಅಲ್ಲೇ ಬಟ್ಟೆ ಒಣಗಾಕ್ತಾರೆ, ಅಲ್ಲೇ ಅಡುಗೆ ಮಾಡ್ತಾರೆ, ಆ ಧೂಳಲ್ಲೇ ಅವರು ಬದುಕ್ತಿರ್ತಾರೆ, ಅವ್ರಿಗೆ ಹೇಗೆ ಅನಿಸ್ತಿರ್ಬೋದು ಅಂತ. ಆದರೆ ಅವ್ರಿಗೆ ಬಹುಶಃ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ, ಐ ಡೋಂಟ್ ನೋ. ಇಲ್ಲ ಅವ್ರಿಗೂ ನಂತರನೇ ಫೀಲ್ ಆಗ್ತಿರುತ್ತಾ ಗೊತ್ತಿಲ್ಲ, ಅಥವಾ ಅವರು ಅದನ್ನ ಕೆಲವೊಂದು ಏನು ಗೊತ್ತಾ, ರಿಪೀಟೆಡ್ಲಿ ಅದೇ ಸೇಮ್ ಸಿಚುಯೇಷನ್ನ ನಾವು ಫೇಸ್ ಮಾಡಿದಾಗ ಒಂಥರ ಯೂಸ್ ಟು ಇಟ್, ಅಭ್ಯಾಸ ಆಗೋಗುತ್ತೆ, ಹಾಗೆ ಆಗಿರುತ್ತೆ ಅವ್ರಿಗೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇನ್ನೊಮ್ಮೆ ಕೆಲವೊಮ್ಮೆ ನನಗೆ ಅನ್ಸೋದಿದೆ, ಅವ್ರಿಗೂ ಕೂಡ ಎಷ್ಟು ಮಿನಿಮಲಿಸ್ಟ್ ಲೈಫ್ ಅಲ್ವಾ ಅಂತ ಮುಂಚೆ ಅನಿಸ್ತಿತ್ತು, ಈಗಲ್ಲ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಸೊ ಅವ್ರು ಅವಾಗ ಅನ್ಸುತ್ತೆ ಎಷ್ಟು ಚಿಕ್ಕ ಮನೆ, ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಜಾಗ ಇಲ್ಲ, ಆಗಿಂದಾಗಲೇ ಅಡುಗೆ ಮಾಡ್ತಾರೆ, ತಿಂತಾರೆ, ಮುಗಿಸ್ಬಿಡ್ತಾರೆ, ಏನನ್ನೂ ಅವರು ಸ್ಟೋರ್ ಮಾಡಿ ಇಡಲ್ಲ, ಚಿಕ್ಕ ಜಾಗ, ಎಲ್ಲರೂ ಅಲ್ಲೇ ಒಟ್ಟಿಗಿರ್ತಾರೆ. ಸೊ ಕಡಿಮೆ ಥಿಂಗ್ಸ್ಗಳು, ಮನೆ ಕೆಲಸ ಅಂತ ತುಂಬ ಜಾಸ್ತಿ ಇರಲಿಕ್ಕಿಲ್ಲ ಅವ್ರಿಗೆ, ಆ ಥರ ಕಡಿಮೆ ಬಟ್ಟೆಗಳು, ಎಷ್ಟು ಮಿನಿಮಲ್ ಆಗಿ ಬದುಕ್ತಾರೆ ಅಲ್ವಾ ಅಂತ ನನಗೆ ಸಮ್ಟೈಮ್ಸ್ ಮುಂಚೆ ಅನಿಸ್ತಿತ್ತು. ಬಟ್ ಆಮೇಲೆ ನನಗೆ ಅರ್ಥ ಆಗಿದೆ ಏನು ಗೊತ್ತಾ, ಮಿನಿಮಲಿಸ್ಟ್ ಲೈಫು ಅದಲ್ಲ, ಬಿಕಾಸ್ ಅಲ್ಲಿ ಅವ್ರಿಗೆ ಅದೊಂದು ಆಪ್ಷನ್ ಅಲ್ಲ, ಸಾಕಷ್ಟು ಆಪ್ಷನ್ಸ್ಗಳಿದ್ದು ಅವ್ರು ಅದನ್ನು ಚೂಸ್ ಮಾಡ್ತಿರೋದಲ್ಲ, ಅವರು ಅನಿವಾರ್ಯವಾಗಿ ಆ ಲೈಫನ್ನು ಬದುಕ್ತಿರೋದು. ಅವ್ರಿಗಲ್ಲಿ ಸಾಕಷ್ಟಿದೆ ನಮ್ಮ ಹತ್ರ ಅನ್ನೋ ಫೀಲಿಂಗ್ ಇರಲ್ಲ, ನಂಗೆ ಗೊತ್ತಿಲ್ಲ, ನಾನು ಅವ್ರನ್ನ ಮನಸ್ಸು ಒಳಗಡೆ ಹೋಗಿ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ನನ್ನ ದೃಷ್ಟಿಕೋನ ಅದ್ರ ಬಗ್ಗೆ ಏನು ಅನ್ನೋದನ್ನ ಮಾತ್ರನೇ ನಾನು ಹೇಳ್ಬೋದಷ್ಟೇ. ನನಗನ್ಸೋ ಪ್ರಕಾರ ಅವ್ರು ತುಂಬ ಹ್ಯಾಪಿಯಾಗಿರಲ್ಲ ಅವ್ರ ಲೈಫ್ ಬಗ್ಗೆ. ಅವ್ರಿಗೂ ಕೂಡ ಅವಕಾಶ ಇದ್ದರೆ ನಾವು ಇನ್ನೂ ಲಕ್ಸರಿಯಸ್ ಆಗಿ ಹೇಗೋ ಒಂದು ರೀತಿ, ಬೇರೊಂದು ರೀತಿ, ಇವಾಗ ನಾವೆಲ್ಲ ಬದುಕ್ತಿರೋ ರೀತಿ, ಒಂದೇ ಜಾಗದಲ್ಲಿ ಬದುಕ್ತಿದ್ವಿ ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಯಾವಾಗ ಅದು ಒಂದು ಅನಿವಾರ್ಯವಾಗಿ ನಾವು ಆ ರೀತಿ ಬದುಕ್ತೀವೋ ಆಗಲ್ಲೊಂದು ಹ್ಯಾಪಿನೆಸ್ ಇರಲ್ಲ. ಬಟ್ ನಾವು ಇಷ್ಟಪಟ್ಟು ಆ ರೀತಿ ಬದುಕಿದಾಗ ಅಲ್ಲಿರೋ ಒಂದು ಹ್ಯಾಪಿನೆಸ್ ಫೀಲಿಂಗು, ಇನ್ಸೈಡ್ ಫೀಲಿಂಗು ಬೇರೆ ಥರನೇ ಇರುತ್ತೆ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಕೂಡ ಅವರು ಕೂಡ ನಾವು ಫ್ರೆಶ್ ಫುಡ್ ತಿಂತಿದ್ದೀವಿ, ಅಥವಾ ನಾವು ಚಿಕ್ಕ ವಸ್ತು, ಚಿಕ್ಕ ಜಾಗ, ಅದರಲ್ಲೇ ನಾವು ಎಷ್ಟು ಬ್ಯೂಟಿಫುಲ್ ಆಗಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಆಗ ಅವರು ಆ ಮಿನಿಮಲಿಸಮ್ನ ಬೆನಿಫಿಟನ್ನು ಪಡಿಬೋದೇನೋ. ಇಲ್ಲ ಅಂದರೆ ನಮ್ಮ ಹತ್ರ ಸಾಕಷ್ಟು ಬೇಕಾಗೋಷ್ಟು, ಹೆಚ್ಚಾಗೋಷ್ಟು ಇಲ್ಲ ಅನ್ನೋ ಫೀಲಿಂಗ್ ಇದ್ದರೆ ಅವಾಗ ಹ್ಯಾಪಿಯಾಗಿರೋಕ್ಕಾಗಲ್ಲ. ಸೊ ನಾವು ನೋಡೋ ದೃಷ್ಟಿಕೋನದ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ ಅಂತ ನನಗನ್ಸುತ್ತೆ. ಅನಿವಾರ್ಯವಾಗಿ ನಾವು ಯಾವುದನ್ನು ಒಂದು ಫಾಲೋ ಮಾಡಿದಾಗ ಅದನ್ನು ಅಷ್ಟೊಂದು ಎಂಜಾಯ್ ಮಾಡಿರಲ್ಲ. ನಾವೇ ಚೂಸ್ ಮಾಡಿ ಇದು ನಮಗೆ ಬೇಕು ಅಂತ ಒಂದನ್ನು ನಾವು ಆರಿಸ್ಕೊಂಡಾಗ ಒಂದು ಲೈಫ್ ಸ್ಟೈಲನ್ನು, ಆಗ ಅದರಲ್ಲಿರೋ ಹ್ಯಾಪಿನೆಸ್ಸೇ ಬೇರೆ ಅಂತ ನನಗನ್ಸುತ್ತೆ. ಸೊ ಅಲ್ಲಿ ಕಂಪಲ್ಷನ್ನಿಗೂ ಮಿನಿಮಲಿಸಮಿಗೂ ಸಮ್ವೇರ್ ಎಲ್ಲೋ ಒಂದು ಕಡೆ ಡಿಫ್ರೆನ್ಸ್ ಇರುತ್ತೆ. ಒಂದು ವೇಳೆ ಅವರು ಆ ಲೈಫನ್ನೇ ಇಷ್ಟಪಟ್ಟು ಚೂಸ್ ಮಾಡಿದರೆ
ಆಗ ಖಂಡಿತವಾಗಿ ಕೂಡ ಅವರು ಹ್ಯಾಪಿಯಾಗಿರ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಲಾಟ್ಸ್ ಆಫ್ ಥಾಟ್ಸ್ ರನ್ ಆಗ್ತಾನೆ ಇರುತ್ತೆ ಸ್ಟಾರ್ಟಿಂಗ್. ನಂಗೆ ಅನ್ಸೋದು ಫಾರಿನ್ ಅಲ್ಲೆಲ್ಲ ಟೈನಿ ಹೌಸು ಅಂತ ಒಂದು ಚಿಕ್ಕ ಮನೇನ ಕಟ್ಕೊಂಡು ಒಂದೇ ರೂಮಲ್ಲೇ ಬದುಕ್ತಿರ್ತಾರೆ. ಕೆಲವರು ವ್ಯಾನ್ ಲೈಫನ್ನು ಲೀಡ್ ಮಾಡ್ತಿರ್ತಾರೆ, ಒಂದು ವ್ಯಾನಲ್ಲೇ ಮನೆ ಮಾಡಿಕೊಂಡು ಮನೇನೇ ವ್ಯಾನ್ ಅವ್ರದ್ದು ಮನೇನೇ ಒಂದು ಟೆಂಪೋ ಟ್ರಾವೆಲರಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ಬದುಕುವಾಗ ನನಗನ್ನಿಸಿತ್ತು, ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಜನ ಶೆಡ್ಡಲ್ಲಿ ಇರ್ತಾರಲ್ವಾ, ಅವ್ರದ್ದು ಟೈನಿ ಹೌಸ್ ಅಲ್ವಾ ನಿಜವಾಗ್ಲೂ ಅಂತ. ಬಟ್ ಆಮೇಲೆ ನನಗೆ ಪಾಯಿಂಟ್ ರಿಯಲೈಸ್ ಆಗಿತ್ತು, ಕಂಪಲ್ಷನಿಗೂ ಮಿನಿಮಲಿಸಮಿಗೂ ಡಿಫ್ರೆನ್ಸ್ ಇದೆ. ಮಿನಿಮಲಿಸಮ್ ಯಾವತ್ತಿದ್ರು ಒಂದು ಚಾಯ್ಸು, ಅಲ್ಲಿ ನಾವು ಚೂಸ್ ಮಾಡ್ತೀವಿ ನಮಗೇನು ಬೇಕು ಏನು ಬೇಡ ಅನ್ನೋದನ್ನ, ಎಕ್ಸ್ಟ್ರಾ ಇರೋದನ್ನ ತೆಗೆದಾಕ್ತಿರ್ತೀವಿ ಬಿಕಾಸ್ ಬೇಕಾಗಿರೋದ್ರ ಕಡೆಗೆ ಆರಾಮಾಗಿ ಫೋಕಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಆದರೆ ಬೇಕಾಗಿರೋದೇ ಇಲ್ಲ ಅಂತ ಅಂದ್ಕೊಂಡು ಬದುಕೋದು ಖಂಡಿತವಾಗಿಯೂ ಕೂಡ ಮಿನಿಮಲಿಸಮ್ ಅಲ್ಲ. ಸೊ ತೀರಾ ಲೆಸ್ ಆದರೂ ತೀರಾ ಅತಿ ಅನಿಸಿದ್ರು ಕೂಡ ಈಗ ಮಿನಿಮಲಿಸಮೇ ಆಗಿ ನಾವು ತುಂಬ ಎಕ್ಸ್ಟ್ರೀಮ್ ಮಿನಿಮಲಿಸಮ್ ಅಂತ ಹೋದರೂ ಕೂಡ ಲೈಫು ಸ್ವಲ್ಪ ಒಂದು ಕಾಂಪ್ಲಿಕೇಟೆಡ್ ಅನಿಸ್ಬೋದು, ಅಥವಾ ಎಕ್ಸ್ಟ್ರೀಮ್ ಥಿಂಗ್ಸ್ಗಳಿಗೆ ಹೋದರೂ ಕೂಡ ಲೈಫು ಕಾಂಪ್ಲಿಕೇಟೆಡ್ ಖಂಡಿತವಾಗಿಯೂ ಅನಿಸುತ್ತೆ. ಆದರೆ ಒಂದು ಬ್ಯಾಲೆನ್ಸನ್ನು ಫೈಂಡ್ ಮಾಡಿಕೊಂಡ್ರೆ, ಒಂದು ಮಿನಿಮಮ್ ಲೆವೆಲನ್ನು ನಾವು ಫೈಂಡ್ ಔಟ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಲೈಫು ಎಷ್ಟು ಕೂಲಾಗಿ ಹೋಗುತ್ತೆ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ನಿಮಗೂ ಕೂಡ ಹೀಗೆಲ್ಲ ಯೋಚನೆ ಬರ್ತಾ ಯಾರನ್ನ ನೋಡಿದಾಗ, ದಾರಿಲಿರೋರ್ನ ನೋಡಿದಾಗ, ಅಥವಾ ಒಂದು ಯಾವುದೋ ಒಂದು ಕಷ್ಟಪಡ್ತಿರೋರ್ನ ತುಂಬ ಕಷ್ಟದ ಬದುಕನ್ನು ನೋಡಿದಾಗ ಥಾಟ್ ಪ್ರೋಸೆಸ್ ನಿಮ್ಮ ಮೈಂಡಲ್ಲೇ ಸಾಕಷ್ಟು ರನ್ ಆಗ್ತಿರುತ್ತೆ ಅನಿಸುತ್ತೆ. ಅವಾಗೆಲ್ಲ ನಿಮಗೇನು ಅನಿಸುತ್ತೆ ಅವ್ರನ್ನ ನೋಡಿದಾಗ ಅಂತ ಕಮೆಂಟ್ ಹೇಳ್ತೀನಿ. ನಾನು ಅಂತಿರ್ತೀನಿ, ಶಾಪ್ಗೆಲ್ಲ ಹೋಗ್ತಾರೆ, ಚಿಪ್ಸು ಆ ಥರದ ಪ್ಯಾಕೆಟನ್ನೆಲ್ಲ ತಂದು ತಿಂತಿರ್ತಾರೆ. ನಾನು ಎಷ್ಟೊಂದು ಸರಿ ನೋಡಿದ್ದೀನಿ ಆ ಥರದ ಮಕ್ಕಳನ್ನ. ನಾವು ನಮ್ಮ ಮಕ್ಳಿಗೆ ಅದನ್ನ ಕೊಡ್ಸೋದಕ್ಕೆ ರೆಡಿ ಆಗಲ್ಲ, ಬಟ್ ಅವ್ರ ಮಕ್ಳಿಗೆ ಅವ್ರು ಕೊಡಿಸ್ತಾರೆ. ಏನೋ ಒಂದು ಬಿಸ್ಕತ್ ಬೇಕು ಹೋಗಿ ತೊಗೊಂಬರ್ತಾರೆ, ಚಿಪ್ಸ್ ಬೇಕು ಹೋಗಿ ತೊಗೊಂಬರ್ತಾರೆ. ನಮ್ಮ ಮನೆ ಹತ್ರ ಸುತ್ತಲೂ ಸಾಕಷ್ಟು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇತ್ತೀಚೆಗೆ. ಐ ತಿಂಕ್ ಲಾಸ್ಟ್ ಒನ್ ಇಯರಲ್ಲಿ ಒಂದು 5-6 ಫ್ಯಾಮಿಲಿನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ರೂಟೀನನ್ನು ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ. ಅವಾಗ ನನಗೆ ರಿಯಲೈಸ್ ಆಗಿದ್ದು, ಆದರೆ ಆಮೇಲೆ ಅನ್ಸುತ್ತೆ ಬಹುಶಃ ಅದೇ ಅವರ ಖುಷಿನ ಕಂಡುಕೊಳ್ಳೋ ಒಂದು ವೇ ಇರ್ಬೋದು. ಹ್ಯಾಪಿನೆಸ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ. ಈಗ ನಮಗೆ ಯಾವ್ದು ಖುಷಿನೋ ಅದೇ ಇನ್ನೊಬ್ಬರಿಗೂ ಖುಷಿಯಾಗಿರಬೇಕು ಅಂತ ಇಲ್ಲ. ಬಹುಶಃ ಅವ್ರಿಗೆ ಆ ರೀತಿ ಏನೋ ಒಂದು ತಂದು ತಿನ್ನೋದು ಮಾಡೋದು ಅದೇ ಖುಷಿ ಅಂತ ಅನಿಸಿರ್ಬೋದು. ಆ ಲೈಫಲ್ಲಿ ಅವರು ಖುಷಿಯಾಗಿರ್ಬೋದು, ನಮಗೆ ಬೇರೆ ಯಾವುದೋ ಒಂದು ಹ್ಯಾಪಿನೆಸ್ ಅಂತ ಅನಿಸ್ಬೋದು. ಆ ರೀತಿ ತಂದು ಜಂಕ್ ಫುಡ್ ಎಲ್ಲ ತಿನ್ನೋದು ಅದೊಂದು ಖುಷಿ ಅಲ್ಲ ಅಂತ ನಮಗನ್ಸ್ಬೋದು. ಪ್ರತಿಯೊಬ್ಬರದ್ದು ಅವ್ರದೇ ಆದ ದೃಷ್ಟಿಕೋನ ಇರುತ್ತೆ. ಯಾವತ್ತೂ ಯಾರನ್ನು ನಾವು ಜಡ್ಜ್ ಮಾಡಬಾರ್ದು. ಏನಿದ್ರು ಕೂಡ ನಮ್ಮ ಥಾಟ್ಸು ನಮ್ಮ ವಿಚಾರಗಳು ನಮ್ಮ ಮನಸ್ಸಲ್ಲಿ ರನ್ ಆಗ್ತಿರೋದು ನಮ್ಮ ಅಭಿಪ್ರಾಯ ಅಷ್ಟೇ ಹೊರತು ಇನ್ನೊಬ್ಬರ ಲೈಫ್ ಬಗ್ಗೆ ನಾವು ಒಂದು ಜಡ್ಜ್ಮೆಂಟನ್ನು ಯಾವತ್ತೂ ಕೂಡ ಪಾಸ್ ಮಾಡಬಾರ್ದು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಎಷ್ಟೊಂದು ವಿಷಯಗಳಿದೆ ಕಲಿಯೋದಕ್ಕೆ, ಅವ್ರನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ನಾವು ಇನ್ನೂ ಎಷ್ಟೊಂದು ನಮ್ಮ ಲೈಫಲ್ಲಿ ನಾವು ಕಲಿಯೋದಕ್ಕಿದೆ ಅಂತ ಅನಿಸುತ್ತೆ. ದೃಷ್ಟಿಕೋನ ಸಾಕಷ್ಟು ಸರಿ ಬದಲಾಗ್ತಾ ಇರುತ್ತೆ. ಒಂದೊಂದು ಸಿಚುಯೇಷನನ್ನು ನಾವು ಹತ್ತಿರದಿಂದ ನೋಡಿದಾಗಲೂ ಕೂಡ ಒಬ್ಬೊಬ್ಬರ ಬಗ್ಗೆ ದೃಷ್ಟಿಕೋನ ಬದಲಾಗುತ್ತೆ. ಹತ್ತಿರದಿಂದ ನೋಡಿದಾಗ ಏನೋ ಒಂದು ಕಲಿಯೋದಕ್ಕೆ ಸಿಗುತ್ತೆ, ಏನೋ ಒಂದು ಕಲಿಯೋದಕ್ಕೆ ಸಿಗುತ್ತೆ. ನಾವು ಕಲಿಯೋದಕ್ಕೆ ಓಪನ್ ಆಗಿರಬೇಕು ಅಷ್ಟೇ. ಕಲಿಯೋದಕ್ಕೆ ಓಪನ್ ಇದ್ದಷ್ಟು ಕಲಿಸೋದಕ್ಕೆ ನೇಚರಲ್ಲಿ ಸಾಕಷ್ಟಿದೆ. ಎಷ್ಟೊಂದು ಕಲಿಸ್ತಿರುತ್ತೆ ಪಾಠನ ನಮಗೆ, ಎಷ್ಟೊಂದು ನಮಗೆ ವಿಷಯನ ತಿಳಿಸ್ತಾ ಇರುತ್ತೆ. ಒಂದೊಂದು ಸಿಚುಯೇಷನಲ್ಲೂ ನಾವು ಏನೋ ಒಂದೊಂದು ಕಲಿತೀವಿ. ಬಟ್ ನಾನು ಅವರಲ್ಲಿ ಕಲಿತಿದ್ದು ಆ ಫ್ರೆಶ್ ಫುಡ್ಡು. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಿದ್ದಂಗೆ ಬಿಸಿ ಬಿಸಿ ರೊಟ್ಟಿ ತಟ್ಟಿ ಬಿಸಿ ಬಿಸಿ ಪಲ್ಯ, ಅವಾಗಿಂದ ಅವಾಗಲೇ ಮಾಡೋದು, ಅವಾಗಿಂದಲೇ ಅವಾಗೂ ತಿನ್ನೋದು, ನಂಗೆ ಅದೇನೋ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿ ಮಾಡಬೇಕು, ಬಿಸಿ ಬಿಸಿ ಮಾಡಬೇಕು, ತಿನ್ನಬೇಕು, ಮುಗಿಸ್ಬಿಡ್ಬೇಕು. ಫ್ಯಾಮಿಲಿ ಟೈಮನ್ನು ಮಸ್ತ್ ಎಂಜಾಯ್ ಮಾಡಬೇಕು. ನಾನು ಅದನ್ನು ಅವರನ್ನು ನೋಡಿ ಖುಷಿ ಪಟ್ಟಿದ್ದೀನಿ ಎಷ್ಟೊಂದು ಸರಿ. ಯಾವುದೇ ಕೆಲಸ ಆಗಲಿ ಪ್ರತಿ ಕೆಲಸಕ್ಕೂ ಒಂದು ಗೌರವ ಇದೆ. ಪ್ರತಿ ಒಬ್ಬರನ್ನು ಕೂಡ ನಾವು ಗೌರವದಿಂದ ನೋಡಲೇಬೇಕು. ಯಾವ ಕೆಲಸನೂ ಮೇಲಲ್ಲ, ಯಾವ ಕೆಲಸನೂ ಕೂಡ ಕೀಳಲ್ಲ. ಸೊ ಕಷ್ಟಪಟ್ಟು ದುಡಿದು ತಿಂತಿದ್ದಾರೆ ಅಂದರೆ ನಂಗೆ ನಿಜಕ್ಕೂ ಕೂಡ ಅವ್ರನ್ನ ನೋಡಿ ಒಂದು ಖುಷಿ ಅನಿಸುತ್ತೆ, ಒಂದು ಪ್ರೌಡ್ ಫೀಲ್ ಅನಿಸುತ್ತೆ. ಇವಾಗ ಕನ್ಸ್ಟ್ರಕ್ಷನ್ ಪೀಪಲ್ನಿರೋ ಹೆಂಗಸರು ನೋಡಿ, ಪ್ರೆಗ್ನೆಂಟ್ ಲೇಡಿ ಇರ್ತಾರೆ, ಇನ್ನೇನು ಒಂದು 9 ಮಂತ್ಸ್ ಆಗಿದೆ ಅಂದಾಗಲೂ ಕೂಡ ಕೆಲಸ ಮಾಡ್ತಿರ್ತಾರೆ. ಅವ್ರು ನೋಡಿ ನಮಗೆ ಟೆನ್ಷನ್ ಆಗ್ತಿರುತ್ತೆ, ಇವಾಗ ಪಾಪ ಇವರು ಹೇಗಪ್ಪ ಕೆಲಸ ಮಾಡ್ತಿದ್ದಾರೆ ಅಂತ. ಬಟ್ ಅವ್ರು ಹ್ಯಾಪಿಯಾಗಿ ಕೆಲಸ ಮಾಡ್ತಿರ್ತಾರೆ, ಅವ್ರ ಅದೇ ಅವ್ರ ಲೈಫು ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಪರಿಸ್ಥಿತಿನ ಇದ್ದದನ್ನ ಇದ್ದಂಗೆ ಒಪ್ಕೊಂಡಾಗ ನಮಗೆ ಜಾಸ್ತಿ ಕಾಂಪ್ಲಿಕೇಶನ್ಸು ಕಷ್ಟ ಅಂತ ಅನ್ಸಲ್ಲ. ಯಾವಾಗ ನಾವು ಇದು ನಮ್ಮ ಪರಿಸ್ಥಿತಿ ಅಲ್ಲ, ಇದು ನಮಗೆ ಬೇಡ ಅಂತ ತುಂಬ ಹೋರಾಡ್ತಿರ್ತೀವಿ ನೋಡಿ, ಸಾಧ್ಯ ಆದರೆ ಬದಲಾಯಿಸ್ಬೇಕು ಇಲ್ವಾ ಅದೇ ನಮ್ಮ ಜೀವನ ಅನ್ನೋದನ್ನ ಒಪ್ಕೊಂಡ್ಬಿಡ್ಬೇಕು. ಅವಾಗ ನಮ್ಗೆ ದಿನ ಕಂಪ್ಲೇಂಟ್ಸ್ ಇರಲ್ಲ, ದಿನ ಕಾಂಪ್ಲಿಕೇಶನ್ಸ್ ಇರಲ್ಲ. ಇವನ್ ಅವ್ರ ಲೈಫಲ್ಲಾದರೂ ಅಷ್ಟೇ, ನನ್ನ ಲೈಫಲ್ಲಾದರೂ ಅಷ್ಟೇ,
ಇರೋ ಪರಿಸ್ಥಿತಿನ ಬದಲಾಯಿಸೋದಕ್ಕೆ ಸಮ್ಟೈಮ್ಸ್ ಟ್ರೈ ಮಾಡ್ತೀನಿ, ಬಟ್ ಬದಲಾಗಲ್ಲ ಅನ್ನೋವಾಗ ಇದೇ ನನ್ನ ಜೀವನ ಅನ್ನೋದನ್ನ ನಾನು ಒಪ್ಕೊಂಡ್ಬಿಡ್ತೀನಿ. ಆಗ ನಂಗೆ ದಿನ ಅಲ್ಲಿ ಕಂಪ್ಲೇಂಟ್ಸು ಕಾಂಪ್ಲಿಕೇಶನ್ಸು ಏನೂ ಇರಲ್ಲ. ಎಲ್ಲಾನು ಇರೋದು ದೃಷ್ಟಿಕೋನದಲ್ಲಿ. ದೃಷ್ಟಿಕೋನ ಬದಲಾದಷ್ಟು ಲೈಫು ಬದಲಾಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ, ಕೂತ್ಕೊಂಡು ಮಾತಾಡಿದ್ದೀನಿ ಬಿಕಾಸ್ ಇವತ್ತು ಸಂಜೆವರೆಗೂ ಕೂಡ ಅಗೇನ್ ಈ ಕನ್ಸ್ಟ್ರಕ್ಷನ್ ನಡೀತಾನೆ ಇರುತ್ತೆ. ಎ ಸಿ ಬಿ ವರ್ಕ್ ಅಂತೂ ನಿಲ್ಲೋ ಕಾಣಲ್ಲ. ಇದೇ ಸೌಂಡು, ಇದೇ ಸಿಚುವೇಶನ್ ಜೊತೆಗೆ ಸಾಕಷ್ಟು ಕಲಿತಾ ನಾನು ಇವತ್ತಿನ ದಿನನ ಕಳೀತೀನಿ. ಸೊ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡ್ ಎ ಸಿ ಬಿ ವರ್ಕ್ ಇನ್ನೂ ಕೂಡ ನಡೀತಾನೆ ಇದೆ. ಸೊ ಸಂಜೆವರೆಗೂ ಇದೇ ಸೌಂಡನ್ನು ಎಂಜಾಯ್ ಮಾಡ್ತೀನಿ. ಆ ಜನರನ್ನೆಲ್ಲ ಒಬ್ಸರ್ವ್ ಮಾಡಿ ಮಾಡಿ ನಾನು ಏನು ಕಲಿಬಹುದು ಇದರಿಂದ ಅನ್ನೋದನ್ನ ನೋಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.